ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಸುಮ್ಮನೆ ತಪ್ಪು ನಿರ್ಧಾರಗಳನ್ನು ತಗೋಬೇಡ. ಸಾಕು ದೊಡಪ್ಪ, ಬಿಟ್ರೆ ಜಗತ್ತಲ್ಲಿರೋ ಎಲ್ಲ ನೀತಿನೂ ಹೇಳ್ತಾ ಹೋಗ್ತೀರಾ. ಕಾಶಿ ಮಾಡಿರೋ ತಪ್ಪಿಗೆ ನಾನು ಯಾವಾಗ ಬೇಕಾದ್ರೂ ಅವ್ನ ಕಾಲರ್ ಪಟ್ಟಿ ಹಿಡಿದು ಕೇಳ್ತೀನಿ. ಬರೀ ಅವನಿಗಷ್ಟೇ ಅಲ್ಲ, ಅವನ್ ಹಿಂದೆ ಯಾರೇ ಈ ಕೆಲಸ ಮಾಡಿದ್ರು ಅವ್ರನ್ನು ಕೇಳ್ತೀನಿ. ಬೇರೆ ಯಾರೋ ಯಾಕೆ, ಅದು ನೀವೇ ಆಗಿದ್ರು ಅಷ್ಟೆ. ರಾಧಿಕಾ. ಏನಮ್ಮ, ಗಮ್ಯನ್ ಮದ್ವೆಗೆ ಅಂತಿಟ್ಟಿದ್ ದುಡ್ಡದು, ಈಗ ಅವನದನ್ನ ತಗೊಂಡೋಗೆಲ್ಲ ಹಾಳು ಮಾಡಿದನಲ್ಲ, ಈಗ ದುಡ್ಡಿಗೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ನೀನ್ ಚಿಂತೆ ಮಾಡ್ಬೇಡ ರಾಧಿಕಾ, ನಾನು ಕಾಶಿ ಹತ್ರ ಮಾತಾಡಿ ನಿನ್ ದುಡ್ಡು ವಾಪಸ್ ಕೊಡಿಸ್ತೀನಮ್ಮ. ಏನ್ ಹೇಳ್ದೆ ರಾಧಿಕಾ, ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯ, ನನ್ನನ್ನೇ ಕಾಲರ್ ಪಟ್ಟೆ ಹಿಡಿದು ಕೇಳ್ತೀಯ. ಇನ್ನು ಮೇಲೆ ನನಗೆ ಕೆಲಸ ಇರೋದು, ನಿನ್ನನ್ನು ನಾನು ಹಾಗೆ ಬಿಡ್ತೀನಿ ಅಂತ ಮಾತ್ರ ನೀನು ಅನ್ಕೋಬೇಡ. ನೀನು ದುಡ್ಡು ಅರೇಂಜ್ ಮಾಡ್ಕೊ, ಗಮ್ಯನ ಮದುವೆನ ಅದು ಹೇಗೆ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಪಂಕಜ, ನಿನಗೆ ದಂಡಿಸೋ ಅಧಿಕಾರ ನನಗಿದೆ, ಯಾಕಂದ್ರೆ ನಾನು ನಿಮ್ಮ ಅಣ್ಣ. ಇನ್ನೂ ಕಾಲ ಮಿಂಚಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳು. ಅಂಥವ್ರ ಸಂಬಂಧ ನಿನಗೆ ಬೇಕಿತ್ತ? ನಾವೆಷ್ಟು ಮಾನ ಮರ್ಯಾದೆಯಿಂದ ಬಾಳ್ತಿದ್ವಿ, ಯಾವತ್ತು ಗಮ್ಯನ್ನ ವಿಘ್ನೇಶಕ್ಕೆ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವೋ, ಅವತ್ತೇ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಕೇಳ್ದವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಯಾಕೆ ನಿನ್ನ ತಂಗಿ ಏನು ಗತಿ ಇಲ್ದಿರೋ ಮನೆಯಿಂದ ಹೆಣ್ಣು ತಂದು ಮದುವೆ ಮಾಡ್ತಾ ಇದ್ದಾಳೆ, ಒಬ್ಬ ಅಣ್ಣನಾಗಿ ಯಾಕೆ ನೀನು ಒಂದು ಮಾತು ಕೇಳ್ತಾ ಇಲ್ಲ ಅಂತ ಊರ್ ಜನ ಎಲ್ಲ ಮೂಕು ತುಂಬ ಉಗಿತಾ ಇದ್ದಾರೆ. ನಾಚಿಕೆಟ್ ಮನೆಯವರವರು ಯಾವಾಗ ಈ ಮದುವೆ ಮಾತುಕತೆ ಶುರು ಆಯ್ತೋ ಅವತ್ತಿಂದನೇ ಈ ಸಮಸ್ಯೆಗಳು ಶುರು ಆಯ್ತು. ನಾಳೆ ದಿವಸ ಗಮ್ಯ ಮದುವೆ ಆಗಿ ಮನೆಗೆ ಬಂದ್ರೆ ಮುಂದೆ ವಿಘ್ನೇಶ್ಗೆ ಏನಾದರೂ ಆದ್ರೆ ಏನ್ ಮಾಡೋದು? ಹಾಗೂ ಏನಾದರೂ ಮುಂದುವರೆದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಹುಷಾರು ಪಂಕಜಮ್ಮನವರೇ. ಬನ್ನಿ ಕರಿಯಪ್ಪನವರೇ. ನಮಸ್ಕಾರ, ಕೂತ್ಕೊಳ್ಳಿ ಕರಿಯಪ್ಪನವರೇ. ಇರಲಿ, ಪರವಾಗಿಲ್ಲ. ನೀವೇನೋ ತುಂಬಾ ಕೋಪದಲ್ಲಿರೋ ಹಾಗಿದೆ. ಏನಿಲ್ಲ ಕರಿಯಪ್ಪನವರೇ, ವಿಘ್ನೇಶ್ ಹತ್ರ ಈ ಕೋಟಾ ನೋಟ್ ಹೇಗ್ ಬಂತು ಅಂತ ವಿಚಾರ ಮಾಡ್ತಿದ್ವಿ. ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಅದೇನ್ ಹೇಳಿ ಕರಿಯಪ್ಪನವರೇ? ವಿಘ್ನೇಶ್ ಅನ್ನ ನೋಡಿ ಸ್ವಲ್ಪ ದಿನಗಳಲ್ಲೇ ನನಗೆ ಇವನು ತುಂಬಾ ಇಷ್ಟ ಆದ. ಅದಕ್ಕೆ ಕಾರಣ ಇವನು ನಂತರನೇ ತುಂಬಾ ಒಳ್ಳೆಯವನಾಗಿರೋದು. ಹೀಗಿರುವಾಗ ಇವನು ಯಾಕೆ ಈ ಕೋಟಾ ನೋಟ್ ಬಿಸ್ನೆಸ್ ಎಲ್ಲ ಮಾಡ್ತಾನೆ? ಈಗ ಏನ್ ಹೇಳಕ್ ಬರ್ತಾ ಇದ್ದೀರಾ? ಯಾಕೆ ಸರ್, ಸ್ವಲ್ಪ ಸುಮ್ನೆ ಇರಿ. ಯಾಕೆ ಅವಸರ ಪಡ್ತಾ ಇದ್ದೀರಾ? ವಿಘ್ನೇಶ್ ಅನ್ನ ಖೋಟಾ ನೋಟ್ ಕೇಸಲ್ಲಿ ಸಿಕ್ಕಾಕಿಸ್ಬೇಕು ಅಂತ ಯಾರೋ ಬೇಕು ಅಂತಾನೆ ಮಾಡಿರೋ ಹಾಗಿದೆ ಇದು. ನಮ್ ವಿಘ್ನೇಶ್ಗೆ ಆ ರೀತಿ ಶತ್ರುಗಳು ಯಾರಿದ್ದಾರೆ? ಜೊತೆಯಲ್ಲಿರೋರು ಎಲ್ಲರೂ ಚೆನ್ನಾಗೇ ಇರ್ತಾರೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಕಣ್ಣು ಮುಂದೆ ಇದ್ಕೊಂಡು ದ್ವೇಷ ಸಾಧಿಸೋ ಶತ್ರುಗಳು ಇರ್ತಾರೆ, ಬೆನ್ನ ಹಿಂದೆ ನಿಂತ್ಕೊಂಡು ಚೂರಿ ಹಾಕೋ ಸ್ನೇಹಿತರು ಇರ್ತಾರೆ. ವಿಘ್ನೇಶ್ಗೂ ಅಂತವ್ರು ಯಾರೋ ಇರಬೇಕು ಅಂತ ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಆತರ ಇದಕ್ಕೆ ಚಾನ್ಸೇ ಇಲ್ಲ ಕರಿಯಪ್ಪನವ್ರೆ. ಮತ್ತೆ ಹೇಗೆ ಇವನ ಹತ್ರ ಕೋಟಾ ನೋಟ್ ಬಂತು? ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ವಿಘ್ನೇಶು ಇಲ್ಲೀಗಲ್ಲಾಗಿ ಯಾವುದೇ ಬಿಸ್ನೆಸ್ಸು ಮಾಡಿರಲ್ಲ, ಎ ಟಿ ಎಂನಲ್ಲೋ ಬ್ಯಾಂಕ್ನಲ್ಲೋ ಅವನಿಗೆ ಈ ಖೋಟಾ ನೋಟು ಸಿಕ್ಕಿರೋಲ್ಲ, ಅಥವಾ ಬೇರೆ ಏನೋ ಶಾಪಿಂಗ್ ಮಾಡಿದಾಗ ವಾಪಸ್ ಬಂದಿರೋ ದುಡ್ಡಲ್ಲ. ಹೀಗಿರುವಾಗ ಹೇಗೆ ಇವನ ಕೈಯಲ್ಲಿ ಖೋಟಾ ನೋಟ್ ಬಂತು? ಅಂದ್ರೆ ಬೇರೆ ಯಾರೋ ವಿಘ್ನೇಶ್ ಕೈಗೆ ಖೋಟಾ ನೋಟು ಕೊಟ್ಟಿದ್ದಾರೆ. ಯಾಕಪ್ಪ ವಿಘ್ನೇಶು ಸುಮ್ಮನೆ ನಿಂತಿದ್ಯಾ? ನೀನ್ ಬೇರೆ ಯಾರ ಹತ್ರನಾದ್ರೂ ದುಡ್ಡು ಕೇಳಿ ಇಸ್ಕೊಂಡಿದ್ಯಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಅಳಿಯನ್ಗೆ ಏನು ಗತಿ ಇಲ್ಲ ಅನ್ಕೊಂಡಿದ್ದೀರಾ ಬೇರೆಯವ್ರ ಹತ್ರ ಕೈ ಚಾಚಿ ದುಡ್ಡು ಕೇಳೋದಕ್ಕೆ? ಅಯ್ಯ ಸ್ವಲ್ಪ ಇರ್ರಿ ನೀವು. ಅಕಸ್ಮಾತ್ ಯಾರ ಹತ್ರನಾದ್ರೂ ಅವನು ದುಡ್ಡು ಇಸ್ಕೊಂಡಿದ್ರೆ ಅಂತ ವಿಘ್ನೇಶ್ ನೀನೇ ಹೇಳಪ್ಪ. ಯಾರ
ಯಾಕಪ್ಪ ಸುಮ್ಮನೆ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ಯಾ? ನೀನು ಯಾರತ್ರನಾದ್ರೂ ದುಡ್ಡು ಇಸ್ಕೊಂಡಿದ್ಯಾ? ಹೇಳಪ್ಪ ವಿಘ್ನೇಶ್, ನಿನ್ ಫ್ರೆಂಡ್ಸ್ ಹತ್ರ ಅಥವಾ ಕೊಲೀಗ್ ಹತ್ರ ಯಾರತ್ರ ದುಡ್ಡು ತಗೊಂಡಿಯೇನೋ? ಪಂಕಜ, ವಿಘ್ನೇಶ್ ಹಾಗೆಲ್ಲ ಕೈ ಚಾಚಿ ದುಡ್ಡು ಕೇಳಲ್ಲ ಅಮ್ಮ. ಅವ್ರೇನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರೆ ಅಂತ ನೀನು ವಿಘ್ನೇಶ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ. ಹೌದು ಮಾವ, ನಾನು ಹೊರಗಡೆ ಒಬ್ಬರ ಹತ್ರ ದುಡ್ಡು ತಗೊಂಡೆ. ಏನ್ ಹೇಳ್ತಾ ಇದ್ಯಾ ವಿಘ್ನೇಶ್? ಯಾರ ಹತ್ರ ಕೇಳ್ದೆ? ನಿನ್ನೇ ಕೇಳ್ತಾ ಇರೋದು ಯಾರ ಹತ್ರ ಕೇಳ್ದೆ? ಅಮ್ಮ, ನನ್ನ ಗಮ್ಮಿನ್ಗೊಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ, ಸೆಲೆಕ್ಟು ಮಾಡಿಟ್ಟಿದ್ದೆ. ಆದರೆ ನನ್ನ ಹತ್ರ ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅದಕ್ಕೆ ಗಮ್ಮಿನ ಅಕ್ಕ ರಾಧಿಕನ ಹತ್ರ ತಗೊಂಡಿದ್ದೆ. ರಾಧಿಕಾ, ನಿನ್ನ ಈ ವಿಷಯದಲ್ಲಿ ಹೇಗೆ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ವಿಘ್ನೇಶ್, ನಿನ್ನ ಸ್ವಲ್ಪನೂ ಬುದ್ಧಿ ಇಲ್ವಾ? ನೀನು ದುಡ್ಡು ಬೇಕಾಗಿದ್ರೆ ನನ್ನ ಹತ್ರ ಕೇಳ್ಬೇಕಾಗಿತ್ತು. ಮದ್ವೆ ಆಗೋ ಹುಡುಗಿ ಮನೆಯವ್ರ ಹತ್ರ ದುಡ್ಡು ತಗೊಂಡಿದ್ಯಾ, ನಿನ್ನ ನಾಚಿಕೆ ಆಗಲ್ಲ? ಪಂಕಜ, ಅದು ಈಗ ಮುಖ್ಯ ಅಲ್ಲ. ರಾಧಿಕಾ ಹತ್ರ ವಿಘ್ನೇಶ್ ದುಡ್ಡು ತಗೊಂಡಿದ್ದಾನೆ ಅಂದ್ರೆ ಆ ಕೋಟಾ ನೋಟ್ ಕೊಟ್ಟಿರೋದು ರಾಧಿಕಾನೆ ತಾನೆ? ಪರವಾಗಿಲ್ವೇ, ಈ ಬೋಂಡ ನನ್ನ ಕೆಲಸ ಕಡಿಮೆನೆ ಮಾಡ್ಬಿಟ್ಟಲ್ಲ. ಅವ್ರ ಅಣ್ಣ ಕುಡುಕ ಇದಾನಲ್ಲ, ಅವನು ಇದಕ್ಕೆಲ್ಲ ಕಾರಣ ಇರಬೇಕು. ಯಾರು? ಆ ಕಾಶಿ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು, ಅವನೇ. ಅವನನ್ನ ಬಿಟ್ಟು ಯಾರಿದ್ದಾರೆ? ಅವನು ಈಗ ಯಾವ್ಯಾವ ಬೀದಿ ಸುತ್ತ ಇದಾನೋ ಗೊತ್ತಿಲ್ಲ. ಖೋಟಾ ನೋಟು ಅಂದ ತಕ್ಷಣ ನಾನು ಅವನೇ ಇರಬಹುದು ಅಂತ ಅಂದ್ಕೊಂಡಿದ್ದೆ. ಈಗ ನಾನು ಅಂದ್ಕೊಂಡಿದ್ದು ಸತ್ಯ ಆಯ್ತು. ಕಾಶಿಗೂ ಕಳ್ಳನೋಟ್ಗೂ ಸಂಬಂಧ ಇದೆ ಅಂತ ಒಪ್ಕೊಳ್ಳೋಣ. ಆದ್ರೆ ರಾಧಿಕಾ ವಿಘ್ನೇಶ್ ಕೊಟ್ಟಿರೋ ದುಡ್ಡು ಕಳ್ಳನೋಟ್ ಆಗಕ್ಕೆ ಹೇಗೆ ಸಾಧ್ಯ? ಎಲ್ಲಾ ಅವ್ರ ಮನೆಯಲ್ಲಿರೋ ಸಮಸ್ಯೆಗಳಿಂದಾನೇ. ನೀವೇನು ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಕರಿಯಪ್ಪನವ್ರೆ. ನಿಮಗೆ ಅರ್ಥ ಆಗೋ ಹಾಗೆ ನಾನು ಬಿಡಿಸಿ ಹೇಳ್ತೀನಿ. ಈ ಕಾಶಿ ವಿಗ್ರಹದ ಬಿಸ್ನೆಸ್ ಮಾಡೋದಕ್ಕೆ ಹೋಗಿದ್ನಲ್ಲ, ಹಾಗೆ ಈಗ ಈ ಖೋಟಾ ನೋಟ್ ಬಿಸ್ನೆಸ್ ಶುರು ಮಾಡಿರಬಹುದು. ಮನೆಯಲ್ಲಿ ಪರಿಸ್ಥಿತಿಗಳು ಹಾಗೆ ಇರೋದ್ರಿಂದ ಅವನು ಈ ವಿಷಯನ ರಾಧಿಕನ ಹತ್ರ ಹಂಚ್ಕೊಂಡಿರಬಹುದು. ಹಾಗಾಗಿ ರಾಧಿಕಾನು ಇದರಲ್ಲಿ ಶಾಮೀಲಾಗಿರಬಹುದು ಅಂತ ನನಗೆ ಅನ್ಸುತ್ತೆ. ರಾಧಿಕಾ ಆ ತರ ಹುಡುಗಿ ಅಲ್ಲ, ಅವಳು ತುಂಬಾ ಪ್ರಾಮಾಣಿಕವಾಗಿರೋ ಹುಡುಗಿ. ಅವಳ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ತಿಲ್ಲ. ನಾನು ಏನು ಹೇಳೋದಕ್ಕೆ ಹೊರಟಿದ್ದೆ ಅಂದ್ರೆ ಕಾಶಿ ಖೋಟಾ ನೋಟ್ನ ಎಲ್ಲಾ ಕಡೆ ಚಲಾವಣೆ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದು ರಾಧಿಕನ್ ಕೈಗೂ ಗೊತ್ತಿಲ್ಲದೆ ಸೇರಿರಬಹುದು. ನಮ್ಮ ವಿಘ್ನೇಶ್ ದುಡ್ಡು ಬೇಕು ಅಂತ ಕೇಳಿದ್ದಾಗ ರಾಧಿಕಾ ಆ ಖೋಟಾ ನೋಟ್ನ ಕೊಟ್ಟಿರಬಹುದಲ್ವಾ? ಅದರಿಂದಾನೇ ವಿಘ್ನೇಶ್ ಸಿಕ್ಕಾಕೊಂಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಮಾಡಿನೆ ಆ ವಿಗ್ರಹದ ಕೇಸಲ್ಲಿ ನಾನು ನನ್ನ ಮಗ ಇಬ್ರು ಸ್ಟೇಷನ್ಗೆ ಹೋಗೋ ಹಾಗೆ ಮಾಡ್ದ. ಈಗ ಈ ಖೋಟಾ ನೋಟ್ ಕೇಸಲ್ಲಿ ನಿಮ್ಮ ಮಗನಿಗೂ ಒಳಗೆ ಹೋಗೋ ಥರ ಮಾಡಿದ್ದಾನೆ. ಅವನು ಬದಲಾಗಲ್ಲ ಪಂಕಜಮ್ಮನವ್ರೆ, ಅವನನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನಿಂದ ಇನ್ನೂ ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ಲ ಏನೇನು ಕಂಟಕ ಕಾದಿದ್ಯೋ ಗೊತ್ತಿಲ್ಲ. ಅವನು ಯಾರಿಗೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ, ಒಂಥರ ಕಾಲಿಗೆ ಸುತ್ತಕೊಳ್ಳೋ ಹಾವಿನ ಥರ. ಹೋಗಲಿ ಬಿಡಿ, ಈಗ ಮಾತಾಡಿ ಏನು ಪ್ರಯೋಜನ? ನಿಶ್ಚಿತಾರ್ಥ ಮುಗಿದು ಹೋಗಿದೆ, ಮದುವೆ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ ಪಂಕಜಮ್ಮನವ್ರೆ, ಆಮೇಲೆ ನಿಮ್ಮ ಗಂಡನೂ ಒಳಗೆ ಹೋಗೋ ಸಂದರ್ಭ ಬಂದರೂ ಬರಬಹುದು. ಆಮೇಲೆ ಪಂಕಜಮ್ಮನವ್ರೆ, ಇದೇ ಕೋಪಕ್ಕೆ ನೀವು ರಾಧಿಕನ್ ಮನೆಗೆ ಹೋಗಿ ಈ ಮದುವೆ ಬೇಡ ನಿಲ್ಲಿಸ್ಬಿಡ್ತೀನಿ ಅಂತೆಲ್ಲ ಗಲಾಟೆ ಮಾಡಬೇಡಿ. ನೀವೇ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದು, ಕೆಲವು ಸಲ ಇಲಿಗೆ ಓಟ್ ಜಾಸ್ತಿ ಬಿದ್ರೆ ಬೆಕ್ಕು ಓಡ್ ಹೋಗ್ಬೇಕಾಗತ್ತೆ. ಸರಿ, ನಾನೀಗ ಬರ್ತೀನಿ ಪಂಕಜಮ್ಮನವ್ರೆ. ಬರ್ತೀನಿ ಸರ್. ವಿಘ್ನೇಶ್ ಬರ್ತೀನಪ್ಪ, ಬರ್ತೀನಮ್ಮ. ಕೇಳಿಸ್ಕೊಂಡ್ಯಾ ಅವ್ರು ಏನ್ ಹೇಳೋದ್ರು ಅಂತ? ಸ್ವಂತ ದೊಡ್ಡಪ್ಪನೇ ಏನ್ ಹೇಳೋದ್ರು? ಆ ಮನೆಯವರಿಂದನೇ ವಿಘ್ನೇಶ್ ಲಾಕಪ್ ಹೋಗಿದ್ದು. ಅಂತವ್ರ ಮನೆಯಿಂದ ಹೆಣ್ತಂದ್ರೆ ವಿಘ್ನೇಶ್ ಜೀವನ ಹಾಳಾಗೋಗುತ್ತೆ.